ನಾನು ಕ್ರಿಶ್ಚಿಯನ್ರು ಅನೇಕರು ಮತಾಂತರ ಮಾಡೋದನ್ನ ನೋಡಿದ್ದೀನಿ. ಮತಾಂತರ ಮಾಡಿ ಎಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ, ಮೊದಮೊದಲು ನಮ್ಮ ಜನರನ್ನು ಮತಾಂತರ ಮಾಡ್ತಿದ್ರು, ಅವರೊಂದಷ್ಟು ಕೇರಿಗಳಿಗೆ ಹೋಗ್ತಿದ್ರು, ಕೆಲವು ಜನರನ್ನ ಚರ್ಚಿಗೆ ಬನ್ನಿ ಅಂತ ಕರಿತಿದ್ರು. ಹೀಗೆ ಹೋದ ಜನ ಆ ಚರ್ಚಿಗೆ ಹೋಗಿ ಹೇಳ್ತಿದ್ರು, ಇದ್ಯಾಕೋ ನಮ್ಮ ದೇವಸ್ಥಾನ ಇದ್ದಂಗೆ ಇಲ್ಲ ರೀ. ಅದಕ್ಕೆ ಇವ್ರು ಏನ್ ಮಾಡಿದ್ರು ಗೊತ್ತಾ, ಚರ್ಚಿನ ಹೊರಗಡೆ ಒಂದು ಗರಡಗಂಬ ಹಾಕಿದ್ರು. ಅವರಂದು ಆದ್ರೂ ಸಮಾಧಾನ ಇಲ್ಲ ರೀ, ಅವ್ರು ಚರ್ಚಿಗೆ ಒಂದು ಜಾತ್ರೆ ಶುರು ಮಾಡಿದ್ರು. ಅನೇಕ ಕಡೆಗಳಲ್ಲಿ ಚರ್ಚಿಗೆ ಜಾತ್ರೆ ಇದೆ, ಅನೇಕ ಕಡೆಗಳಲ್ಲಿ ಚರ್ಚಿಗೆ ಉರುಳು ಸೇವೆ ಇದೆ. ನಮ್ಮ ಜನರನ್ನ ಮತಾಂತರ ಮಾಡಬೇಕು ಅಂತ ಬಂದ್ರು, ತಮ್ಮ ಚರ್ಚನ್ನೇ ಮತಾಂತರ ಮಾಡುವಂತ ಪರಿಸ್ಥಿತಿ ಬಂತಲ್ಲ. ಇದು ಹಿಂದೂ ಧರ್ಮ ಮಿತ್ರ. ಹಿಂದೂ ಧರ್ಮ ಯಾವುದನ್ನು ಯಾರನ್ನು ನಂಬಿ ಅಂತ ಹೇಳಲ್ಲ. ನೀವು ದೇವರನ್ನ ನಂಬ್ತೀರಾ? ನೀವು ಹಿಂದೂ, ದೇವರನ್ನ ನಂಬಲ್ವಾ? ಆಗ್ಲೂ ನೀವು ಹಿಂದೂನೇ. ಈ ದೇಶದಲ್ಲಿ ಅನೇಕ ಸಂತರಿದ್ದಾರೆ, ನಾವು ದೇವರನ್ನ ನಂಬಲ್ಲ ಅಂತ ಹೇಳ್ತಾರೆ. ನನಗೆ ಪುರುಷ ಪ್ರಯತ್ನದ ಮೇಲೆ ವಿಶ್ವಾಸ, ಆತನೂ ಹಿಂದುವೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿದಂತ ಶ್ರೇಷ್ಠ ಚಾರ್ವಾಕರು ಕೂಡ ಹಿಂದುವೆ. ನೀನು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ್ರು, ಹಿಂದೂ ಧರ್ಮ ನಂಬಲೇಬೇಕು ಅಂತ ಹೇಳಲ್ಲ. ರಿಲಿಜನ್ ಏನ್ ಹೇಳುತ್ತೆ ಗೊತ್ತಾ, ನಂಬಲೇಬೇಕು, ನಂಬಲಿಲ್ಲ ಅಂದ್ರೆ ತಲೆ ಕಡಿತೀನಿ ಅಂತ. ಯಾರೊಬ್ಬ ತಮಾಷೆ ಮಾಡ್ತಿದ್ದ, ಅವನ್ ಮತಾಂತರಗೊಂಡಂತೆ, ಮತಾಂತರಗೊಳ್ಬೇಕು ಅಂತ ಹೋದ. ಮತಾಂತರಗೊಳ್ಬೇಕು ಅಂತ ಹೋದ ತಕ್ಷಣ ಅಲ್ಲಿನವ್ರು ಹೇಳಿದ್ರು, ನೀನ್ ಮತಾಂತರಗೊಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ಏನು ಅಂತ ಹೇಳಲ್ಲ ನಾನು, ಇವನಂದ ನಂಗೆ ಬಹಳ ಕಷ್ಟ ಆಗತ್ತೆ ಕಣಪ್ಪ, ನಾನು ವಾಪಸ್ ಬರ್ತೀನಿ ಅಂತ, ನಾನು ಬರಲ್ಲ ಅದಕ್ಕೆ ಅಂತ. ಹಂಗಿದ್ಮೇಲೆ ನಿನ್ ತಲೆ ಕಟ್ ಮಾಡ್ತೀವಿ ನಾವು ಅಂತ. ಅವನಂದ ಬರ್ತೀವಿ ಅಂದ್ರೆ ಒಂದ್ ಕಟ್ ಮಾಡ್ತೀರಾ, ವಾಪಸ್ ಹೋಗ್ತೀನಿ ಅಂದ್ರೆ ಮತ್ತೊಂದು ಕಟ್ ಮಾಡ್ತೀರಾ, ಏನಪ್ಪ ಕತೆ ನಿಮ್ದು? ನೀವು ನಂಬಲಿಲ್ಲ ಅಂತಂದ್ರೆ ಅಲ್ಲಿ ಬಹಳ ಕಷ್ಟ ಇದೆ, ತಲೆನೇ ಕಡ್ದು ಹಾಕ್ತಾರೆ. ಆದ್ರೆ ನಂದ್ರಲ್ಲಿ ಹಂಗಿಲ್ಲ, ನೀನು ಶಿವನ ಮನೆ, ಶಿವನನ್ನ ಆರಾಧಿಸುವವರ ಮನೆಯಲ್ಲಿ ಹುಟ್ಟಿ ನಾಳೆ ನೀನು ಕೃಷ್ಣನನ್ನ ಪ್ರೀತಿಯಿಂದ ಭಕ್ತಿಯಿಂದ ನೋಡ್ತೀಯ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ತಲೆಯನ್ನು ಕಡೆಯಲ್ಲ. ಕೃಷ್ಣ ಶಿವ ಇಬ್ರು ಒಂದೇ ಕಣಪ್ಪ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾವು. ಇದು ಧರ್ಮ, ಇದು ರಿಲಿಜನ್ ಅಲ್ಲ ಮಿತ್ರ. ಈ ಧರ್ಮಕ್ಕೆ ಒಬ್ಬ ದೇವರು ಅಂತಿಲ್ಲ. ಬಹಳ ಸುಂದರವಾದ ಒಂದು ಘಟನೆ ಹೇಳ್ತೀನಿ ನಿಮ್ಗೆ, ನೆನಪಿಟ್ಕೊಳ್ಳಿ. ಪ್ರಶ್ನೆ ಕೇಳಿ ವಾದ ಮಾಡ್ಲಿಕ್ಕೆ ನಾನೇ ಬರಬೇಕು ಅಂತಿಲ್ಲ, ನೀವೇ ಸಾಕ್ರಿ. ಚರ್ಚೆಗೆ ವಾದಕ್ಕೆ ಯಾರೋ ಬೇರೆಯವ್ರು ಬರಬೇಕು ಅಂತಿಲ್ಲ, ನೀವು ಕೂತ್ಕೊಂಡ್ರೆ ವಾದ ಮಾಡಿದ್ರೆ ಉತ್ತರ ಇಲ್ಲದಂತ ಸ್ಥಿತಿ ಅವರದ್ದೆಲ್ಲ. ಚಿನ್ಮೆ ಅನ್ನೋದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ಕಾಲೇಜ್ನಲ್ಲಿ ಒಂದು ಹೆಣ್ಮಗಳು ಪ್ರಶ್ನೆ ಕೇಳಿದ್ಲು, ಹಿಂದೂ ಧರ್ಮದ ಮೂಲ ಸ್ಥಾಪಕರು ಯಾರು? ಚಿನ್ಮೆ ಅನ್ನೋದ್ರ ನಕ್ಬಿಟ್ರು. ಯಾಕೆ ಈ ಪ್ರಶ್ನೆ ಬಂತು ಅಂತ ಕೇಳಿದ್ರೆ ಅವಳು ಹೇಳಿದ್ರು, ಇಸ್ಲಾಂಗೆ ಒಬ್ಬರು ಸ್ಥಾಪಕರಿದ್ದಾರೆ, ಕ್ರಿಶ್ಚಿಯಾನಿಟಿಗೆ ಒಬ್ಬರು ಸ್ಥಾಪಕರಿದ್ದಾರೆ, ಹಿಂದೂ ಧರ್ಮಕ್ಕೆ ಯಾರು ಸ್ಥಾಪಕರು? ಚಿನ್ಮಯಾನಂದರು ಹೇಳಿದ್ರು, ಹಿಂದೂ ಧರ್ಮಕ್ಕೆ ಸ್ಥಾಪಕರು ಇಲ್ಲ ಕಣಮ್ಮ. ಆ ಹುಡುಗಿ ಚಪ್ಪಾಳೆ ತಟ್ಟಿ ಹೇಳಿದ್ಲು, ನೋಡಿದ್ರ ಸ್ಥಾಪಕರೇ ಇಲ್ಲದ ಧರ್ಮ. ಅವರಂದ್ರು ಹೌದು, ಸೈನ್ಸಿಗೆ ಸ್ಥಾಪಕರು ಇರಲ್ಲ ಕಣಮ್ಮ, ಅದರ ಒಳಗೆ ನಡೆಯುವಂತ ಇನ್ವೆನ್ಷನ್ಗೆ ಮಾತ್ರ ಸ್ಥಾಪಕರು. ಗೊತ್ತಾಗ್ಲಿಲ್ಲ ಅವಳಿಗೆ. ಅವರು ಪ್ರಶ್ನೆ ಕೇಳಿದ್ರು, ಫಿಸಿಕ್ಸ್ಗೆ ಯಾರು ಸ್ಥಾಪಕರು? ಯಾರೂ ಇಲ್ಲ. ಕೆಮಿಸ್ಟ್ರಿಗೆ ಯಾರು ಸ್ಥಾಪಕರು? ಯಾರೂ ಇಲ್ಲ. ಬಯಾಲಜಿಗೆ ಯಾರು ಸ್ಥಾಪಕರು? ಯಾರೂ ಇಲ್ಲ. ಆದರೆ ಫಿಸಿಕ್ಸ್ ನಲ್ಲಿ ಯಾವುದೋ ಅನ್ವೇಷಣೆ ಮಾಡಿದವರಿಗೆ ಸ್ಥಾಪಕರು ಇರ್ತಾರೆ, ಹಾಗೆ ಹಿಂದೂ ಧರ್ಮ ಪ್ಯೂರ್ ಸೈನ್ಸ್ ಅದಕ್ಕೆ ಯಾರು ಸ್ಥಾಪಕರಿಲ್ಲ. ಅದು ಒಳಗೆ ನಡೆಯೋ ಅನ್ವೇಷಣೆಗಳಿಗೆ ಸ್ಥಾಪಕರು ಇರಬಹುದು ಅಂತ. ನನ್ನದು ಪ್ಯೂರ್ ಸೈನ್ಸ್. ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಅಂತಿಲ್ಲ. ಚಿನ್ಮಯಾನಂದರು ಕೇಳಲಾಯ್ತು, ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಅಂದ್ರೆ ಯಾವುದು ಪವಿತ್ರ ಗ್ರಂಥ? ಅವ್ರು ಹೇಳಿದ್ರು, ಒಂದು ಗ್ರಂಥ ಅಲ್ಲ ಕಣಮ್ಮ, ಇಡೀ ಲೈಬ್ರರಿಯೇ ನಮ್ದು. ಒಳಗೆ ಹೋಗು, ನೀನು ಏನು ಬೇಕೋ ಅದನ್ನು ಆರಿಸಿಕೊಂಡು ಬರಬಹುದಾಗಿರುವಂತ ಶ್ರೀಮಂತಿಕೆ ಇರುವಂತ ಧರ್ಮ ಅಂತ ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಅಂತ. ಅದು ಈ ದೇಶದ ಎಲ್ಲ ದಾರ್ಶನಿಕರು ಒಪ್ಪುವಂಥದ್ದು. ಹಿಂದೂ ಧರ್ಮದ್ದೇ ಅಂಗವಾಗಿ ಬಂದವರು ಬುದ್ಧ, ಹಿಂದೂ ಧರ್ಮದ ಅಂಗವಾಗಿಯೇ ಬಂದವರು ಬಸವ, ಹಿಂದೂ ಧರ್ಮದ ಅಂಗವಾಗಿಯೇ ಬಂದವರು ಅಂಬೇಡ್ಕರ್. ಅವು ಯಾವತ್ತೂ ಹಿಂದೂ ಧರ್ಮದ ಕುರಿತಂತೆ, ಹಿಂದೂ ಅನ್ನೋ ಪದದ ಕುರಿತಂತೆ, ಹಿಂದೂ ಧರ್ಮದ ಕುರಿತಂತೆ ಅಪವ್ಯಾಖ್ಯ ಮಾಡಲಿಲ್ಲ. ಅವರು ಚಿತ್ರ ಇಟ್ಕೊಂಡು ಊರು ತುಂಬ ಮೆರವಣಿಗೆ ಮಾಡ್ತಿರಲ್ಲ, ಎಷ್ಟು ಅಪವ್ಯಾಖ್ಯ ಮಾಡ್ಕೊಂಡು ತಿರುಗಾಡ್ತಿದ್ದೀರಾ ಅಂತ. ಸುಮ್ಮನೆ ನಿಂಗೆ ಗೊತ್ತಾಗ್ಲಿ ಅಂತ ಕೇಳ್ತಿರೋದಷ್ಟೇ ನಾನು. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ ಅಂತ ಹೇಳುವಂತ ತಾಕತ್ತಿರೋದು ಹಿಂದೂ ಧರ್ಮಕ್ಕೆ ಮಾತ್ರ. ಅನ್ಯ ಮತಗಳಲ್ಲಿ, ರಿಲಿಜನ್ಗಳಲ್ಲಿ ಪ್ರಶ್ನೆ ಕೇಳುವಂತಿಲ್ಲ, ಕೇಳಿದ್ರೆ ತಲೆ ಕಡಿತಾರೆ. ಹಿಂದೂ ಧರ್ಮದ ಕೆಪಾಸಿಟಿ ಅದು. ಹಿಂದೂ ಧರ್ಮದ ಮೂಲ ಬೇಸ್ ಅಡಗಿರೋದೆ ಪ್ರಶ್ನೆ ಕೇಳುವ ವಿಚಾರದಲ್ಲಿ. ಬೇರೆ ಮತಪಂಥಗಳಲ್ಲಿ ಪ್ರಶ್ನೆ ಕೇಳಿ ಮಿತ್ರ. ಇವತ್ತು ನಾನು ಒಂದೇ ಒಂದು ಮಾತನ್ನು ನಿಮ್ಗೆ ಹೇಳಬೇಕು. ಇವತ್ತು ಹಿಂದೂ ಅಂತಂದ್ರೆ ಅಶ್ಲೀಲ ಅಂತ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರುವಂತ ಒಬ್ಬ ಶಾಸಕರು ಹೇಳ್ತಾರೆ. ಅವರನ್ನ ಅವರ ಪಾರ್ಟಿ ಹೇಳುತ್ತೆ, ಅದವ್ರ ವೈಯಕ್ತಿಕ ಅಭಿಪ್ರಾಯ.
ಆದರೆ ಇನ್ನೊಬ್ಬ ಹೆಣ್ಣು ಮಗಳು ಟಿವಿ ಡಿಬೇಟ್ ನಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ, ಆ ಪ್ರಶ್ನೆ ಅವಳು ಕೇಳಿದ್ದು ಸರಿಯಾಗಿದೆ ಅಂತ ಮೌಲ್ವಿಗಳೆಲ್ಲ ಒಪ್ಪುತ್ತಾರೆ. ಆದರೆ ದುರದೃಷ್ಟ ಅಂತಂದ್ರೆ ಅವರ ಪಾರ್ಟಿಯೇ ಆಕೆಯನ್ನ ಹೊರಗೆ ಹಾಕುತ್ತೆ, ನೀನ್ ಹಿಂಗ್ ಮಾತಾಡಿದನ್ನ ಒಪ್ಕೊಳ್ಳಲ್ಲಮ್ಮ ಅಂತ. ಕಾಂಗ್ರೆಸ್ ಪಕ್ಷ ಬಂದು ನಿಂತ್ಕೊಂಡು ಹೌದು ಈತ ಮಾತಾಡಿದ್ದು ನಾವು ಒಪ್ಕೊಳ್ಳಲ್ಲ, ಹಿಂದೂ ಧರ್ಮವನ್ನು ನಾವು ಗೌರವಿಸ್ತೀವಿ, ಹೀಗ್ ಮಾತಾಡಿ ತಪ್ಪು ಅಂತ ಉಚ್ಚಾಟನೆ ಮಾಡುವ ತಾಕತ್ತನ್ನ ತೋರಿಸುತ್ತೆ. ಇವತ್ತು ತಾಕತ್ತಿದೆಯೇನೋ ಅವರಿಗೆ ಈ ಮಾತನ್ನ ಸ್ವೀಕಾರ ಮಾಡ್ಲಿಕ್ಕೆ, ಚಾಲೆಂಜ್ ಅನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧ ಇದೆಯಾ? ಅವ್ರು ಚಾಲ್ ಕೇರ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಹಿಂದೂಗಳು ತಲೆ ಕೆಡಿಸ್ಕೊಳ್ಳಲ್ಲ, ಹಿಂದೂಗಳು ಸೈಲೆಂಟ್ ಆಗಿರೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಮಿತ್ರೆ, ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಯಾವಾಗ್ಲೂ ಹೇಳಲಿಕ್ಕೆ ಇಚ್ಛೆ ಪಡೋದು ಒಂದೇ ಮಾತು, ಈ ದೇಶದ ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ನಮಗೆ ಹೊರಗಿನವರು ಶತ್ರುಗಳಲ್ಲ. ಹೇಗೆ ಈ ದೇಶಕ್ಕೆ ಹಿಂದಿನಿಂದಲೂ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯರು ಶತ್ರುಗಳಾಗಿದ್ರೋ, ಒಳಗಿಂದಲೇ ಈ ದೇಶವನ್ನ ಟೊಳ್ಳು ಮಾಡಿದ್ರೋ, ಹೇಗೆ ಈ ದೇಶಕ್ಕೆ ಮೀರ್ ಜಾಫರ್ ನವಾಬ್ರನ್ನ ಸೋಲಿಸ್ಲಿಕ್ಕೆ ಬ್ರಿಟಿಷರ ಕೈ ಜೋಡಿಸಿದ್ನೋ, ಹಾಗೆ ನಮ್ಮೊಳಗೂ ಮೀರ್ ಜಾಫರ್ಗಳು ಬೇಕಾದಷ್ಟಿದ್ದಾರೆ. ಈ ಮೀರ್ ಜಾಫರ್ಗಳ ಒಳಗಿಂದ ಹಿಂದೂ ಧರ್ಮವನ್ನ ಟೊಳ್ಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಧೈರ್ಯವಾಗಿರಿ, ಈ ಧರ್ಮದ ತಾಕತ್ ಎಂಥದ್ದು ಅಂತಂದ್ರೆ 80,000 ವರ್ಷಗಳಿಂದ ಒಂದು ಚೂರು ಅಲಗಾಡದ ಧರ್ಮ ಈ ಯಮಕನ ಮರಡಿಯಲ್ಲಿ ಯಾರೋ ಒಬ್ಬ ಏನೋ ಹೇಳಿದ ಅನ್ನೋ ಕಾರಣಕ್ಕೆ ಒಂದು ಚೂರು ಅಲಗಾಡುವ ಸಾಧ್ಯತೆ ಇಲ್ಲ. ಧೈರ್ಯವಾಗಿ ನಿಲ್ಲಬೇಕಾದಂತ ಅಗತ್ಯ ಇವತ್ತು ನಮ್ಮದಾಗಬೇಕಾಗಿದೆ ಅಂತ ನಿಮ್ ಜೊತೆ ಹೇಳಲಿಕ್ಕೆ ಅಂತ ಇಚ್ಛೆ ಪಡ್ತೀನಿ. ಒಂದು ಅಪರೂಪದ ಸಂದರ್ಭವನ್ನು ಗಮನಿಸಬೇಕು ನೀವು, ಹಿಂದೂ ಧರ್ಮದ ತಾಕತ್ತಿ ಏನು ಅಂತ ನಿಮ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನನಗೆ ಅನೇಕರು ತಮಾಷೆ ಮಾಡ್ತಾ ಹೇಳ್ತಿರ್ತಾರೆ, ಚಕ್ರವರ್ತಿಯವರೇ ಹಿಂದೂ ಧರ್ಮದಲ್ಲಿ ನೀವು ದೇವರುಗಳನ್ನ ಪೂಜೆ ಮಾಡ್ತೀರಾ, ಆ ದೇವರೆಲ್ಲ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿರ್ತಾರೆ, ಅವರು ಸದಾ ಕಾಲ ಹಿಂಸೆಯನ್ನ ಪ್ರಚೋದನೆ ಮಾಡ್ತಿರ್ತಾರೆ ಅಂತ. ಯಾಕೆ ಗೊತ್ತೇನು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಕೈ ಮುಗಿದು ಕೇಳ್ಕೊಳ್ತೀವಿ, ಅಪ್ಪ ಭಗವಂತ ನನ್ನ ರಕ್ಷಣೆ ನೀನೇ ಮಾಡಬೇಕು ಕಣಪ್ಪ ಅಂತ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ನಮ್ಮ ರಕ್ಷಣೆಯನ್ನು ದೇವರು ಮಾಡಬೇಕು. ಸೆಮೆಟಿಕ್ ರಿಲಿಜನ್ಗಳ ಕತೆ ಏನು ಗೊತ್ತಾ, ಅಲ್ಲಿ ದೇವರ ರಕ್ಷಣೆ ಇವರೇ ಮಾಡಬೇಕು. ಹಿಂಗಾಗಿ ದೇವರ ರಕ್ಷಣೆಗೆ ಇವ್ರು ಕತ್ತಿ ಹಿಡ್ಕೊಳ್ತಾರೆ. ನಮ್ದ್ರಲ್ಲಿ ನಮ್ಮ ರಕ್ಷಣೆಗೆ ದೇವರ ಕೈಯಲ್ಲಿ ಕತ್ತಿ ಕೊಟ್ಟು ನಾವು ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀವಲ್ಲ, ಇದು ನನ್ನ ಧರ್ಮ ಅದು ಅವರ ರಿಲಿಜನ್. ಈ ಎರಡರ ಡಿಫ್ರೆನ್ಸ್ ಒಮ್ಮೆ ಅರ್ಥ ಆದ್ರೆ ಇವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೋದು. ಏನ್ ಹೇಳಿದ್ರು ಇವರು, ಹಿಂದೂ ಅನ್ನುವಂಥ ಪದ ಪರ್ಷಿಯಾದಿಂದ ಬಂದಿದ್ದು. ಪರ್ಷಿಯಾಕ್ ಹೋಗಿದ್ದೆಲ್ಲಿಂದ್ರಿ, ಹಿಂದೂ ರಾಷ್ಟ್ರ ಅಂತ ನಾವು ಕರಿತೀವಲ್ಲ ಇದು ಎಲ್ಲಿಂದ ಬಂದಿದ್ದು ಗೊತ್ತಾ, ಸಪ್ತ ಸಿಂಧು ರಾಷ್ಟ್ರ ಅಂತ ವೇದಗಳ ಉಲ್ಲೇಖದಿಂದ ಬಂದಿರೋದು. ಸಪ್ತ ಸಿಂಧು ಅಂತಂದ್ರೆ 7 ಸಾಗರ ಅಥವಾ 7 ನದಿಗಳು ಸೇರಿ ಆಗಿರುವಂತ ರಾಷ್ಟ್ರ ಇದು ಅಂತ ಹೇಳುವಂಥದ್ದು ಸಪ್ತ ಸಿಂಧು ರಾಷ್ಟ್ರ. 7 ನದಿಗಳು, ಯಾವುದು 7 ನದಿಗಳು? ಗಂಗೇಚ ಯಮುನೇಚ ಇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. 7 ನದಿಗಳನ್ನ ಪ್ರತಿನಿತ್ಯ ಪೂಜೆ ಮಾಡಿ ಆವಾಹನೆ ಮಾಡಿಕೊಂಡೇ ಸ್ನಾನ ಮಾಡ್ತೀವಿ. 7 ನದಿಗಳನ್ನ ಕಳಶಕ್ಕೆ ಆವಾಹನೆ ಮಾಡ್ತೀವಿ. ಈ 7 ನದಿಗಳ ವ್ಯಾಪ್ತಿಯನ್ನಿಟ್ಕೊಂಡು ಈ ದೇಶವನ್ನ ಸಪ್ತ ಸಿಂಧು ರಾಷ್ಟ್ರ ಅಂತ ಕರೆದರು. ಪ್ರಾಕೃತ ಭಾಷೆಯಲ್ಲಿ ಸಕಾರ ಹಕಾರ ಆಗೋದ್ರಿಂದ ಹಪ್ತ ಹಿಂದೂ ಅಂತ ಅವ್ರು ಬಳಸ್ತಾ ಇದ್ರು. ಈ ದೇಶದಿಂದ ಇರಾನಿಗೆ ಹೋದಂತ ಜರತೂಷ್ಟ್ರರು ಅಲ್ಲಿ ತಮ್ಮ ವಿಚಾರವನ್ನ ಹೇಳ್ತಾ ಅಲ್ಲಿ ಒಂದು ಮತವನ್ನ ಸ್ಥಾಪಿಸುವಾಗ ತಮ್ಮ ಪುಸ್ತಕದಲ್ಲಿ, ಇರಾನಿನ ಭಾಷೆಯ ಪುಸ್ತಕದಲ್ಲಿ ಹಪ್ತ ಹಿಂದೂ ಅಂತ ಬಳಸಿದ್ರು. ಹಿಂದೂ ಅನ್ನೋದು ಅಲ್ಲಿಂದ ಬಂದಿದ್ದಲ್ಲ, ಇಲ್ಲಿಂದ ಸಪ್ತ ಸಿಂಧು ಅಲ್ಲಿಂದ ಹೋಗಿತ್ತು. ಅಲ್ಲಿವರೆಗೂ ಹಿಂದೂ ಅಂದ್ರೆ ಅತ್ಯಂತ ಗೌರವದ ಭಾಷೆಯಾಗಿತ್ತು. ಆದರೆ ಕಾಲಕ್ರಮದಲ್ಲಿ ಏನಾಯ್ತು ಗೊತ್ತಾ, ಇರಾನಿನ ಮೇಲೆ ಮುಸಲ್ಮಾನರು ಆಕ್ರಮಣ ಮಾಡಿದ್ರು, ಇಡೀ ಇರಾನನ್ನ ಆಪೋಷಣ ತೆಗೆದುಕೊಂಡು ಪೂರ್ತಿ ಮುಸಲ್ಮಾನರು ಇದ್ದವ್ರನ್ನೆಲ್ಲ ಅದನ್ನು ಕನ್ವರ್ಟ್ ಮಾಡಿ ಇಡೀ ಇರಾನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅವ್ರ ಒಂದು ಟೆನ್ಷನ್ ಏನಾಯ್ತು ಅಂತಂದ್ರೆ ಇಡೀ ಇರಾನನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಟ್ವಿ, ಬೇಕಾದ ರಾಷ್ಟ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದೀವಿ, ಆದರೆ ಹಿಂದೂಗಳ ರಾಷ್ಟ್ರವನ್ನು ಮಾತ್ರ ತೆಕ್ಕೆಗೆ ತೆಗೆದುಕೊಳ್ಳಲಿಲ್ಲ ಆಗಲಿಲ್ವಲ್ಲ ಅನ್ನುವಂಥ ಅವ್ರ ಆಕ್ರೋಶ ಹೆಂಗಿತ್ತು ಅಂತಂದ್ರೆ, ಆಗ ಹಿಂದೂ ಅಂತಂದ್ರೆ ಡಾಕು, ಹಿಂದೂ ಅಂತಂದ್ರೆ ಗುಲಾಮ ಅಂತ ಹಿಂದೂ ಅನ್ನೋದಕ್ಕೆ ಅವ್ರ ಹೆಸರಿಟ್ಟಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.